ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಂಗಳೂರು ಸ್ಟೈಲಲ್ಲಿ ಹೋಟೆಲಲ್ಲಿ ಸಿಗುವಂಥ ಶೀರಾ. ಸುಮಾರು ಜನರಿಗೆ ಶೀರಾ ಮಾಡಲು ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಇನ್ನೂ ಕೂಡ ತುಂಬ ಸಿಂಪಲ್ ಉಂಟು ಇದು. ಸ್ವಲ್ಪ ನಮಗೆ ಮೆಥಡ್ ಗೊತ್ತಿದ್ದರೆ ಸಾಕು. ಕೆಲವರು ಮಾಡ್ತಾರೆ ಏನಾಗುತ್ತೆ, ಸ್ವಲ್ಪ ಹೊತ್ತಲ್ಲಿ ಗಟ್ಟಿಯಾಗುತ್ತಂತೆ. ಇನ್ನು ಕೆಲವರದ್ದು ಏನೇ ಮಾಡಿದರೂ ಸರಿಯಾಗಿ ಬರಲ್ಲ, ಟೇಸ್ಟ್ ಬರಲ್ಲ ಅಂತ ಹೇಳ್ತಾರೆ, ಸಾಫ್ಟ್ ಬರಲ್ಲ ಅಂತ ಹೇಳ್ತಾರೆ. ನಾನಿವತ್ತು ಕರೆಕ್ಟಾಗಿ ಮೆಜರ್ಮೆಂಟಲ್ಲೇ ನಿಮಗೆ ತೋರಿಸ್ತೀನಿ. ಒಮ್ಮೆ ನೀವು ಆ ರೀತಿ ಮಾಡಿ ನೋಡಿ, ಸ್ವಲ್ಪ ಫಸ್ಟಿಗೆ ಮಾಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕಂತ ಹೇಳಿ. ಆವಾಗ ನಿಮಗೆ ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ಆಮೇಲೆ ಮಾಡ್ಬೋದು. ನೋಡಿ, ನಾನಿವತ್ತು ತೋರಿಸುವಂಥ ಶೀರಾ ಬೆಳಗ್ಗೆಯಿಂದ ನೀವು ಸಂಜೆ ತನಕ ಹಾಗೆಯೇ ಇಡಿ, ಆದರೆ ಏನು ಕೂಡ ಆಗಲ್ಲ, ಅಂದರೆ ಗಟ್ಟಿ ಆಗಲ್ಲ, ಸಾಫ್ಟಾಗಿನೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದು ಬಂದಿದೆ, ನೋಡ್ತಾ ಇದ್ದೀರಲ್ಲ, ಅಲ್ಲಾಡ್ತನ ಉಂಟು ತೆಗೆಯುವಾಗ. ನೋಡಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ನಾನು ತೋರಿಸ್ತೀನಿ, ಅದೇ ರೀತಿ ನೀವು ಮಾಡಿ. ಫಸ್ಟಿಗೆ ನಾನಿಲ್ಲಿ ತೊಗೊಂಡಿದ್ದೀನಿ ತುಪ್ಪ. ತುಪ್ಪ ನೋಡಿ, ಈ ಚಮಚದಲ್ಲಿ ನಾನು 4 ಚಮಚದಷ್ಟು ತುಪ್ಪ ಮಾತ್ರ ಇದರಲ್ಲಿ ತೊಗೊಂಡಿದ್ದೀನಿ. ಫಸ್ಟಿಗೆ ನಾನು 1/4 ಸ್ಪೂನಷ್ಟು ತುಪ್ಪ ಮಾತ್ರ ಹಾಕ್ತಾ ಇದ್ದೀನಿ. ಇದು ಯಾಕೆಂದರೆ ಗೋಡಂಬಿ ದ್ರಾಕ್ಷಿ ಉಂಟು ನೋಡಿ, ಅದು ಫ್ರೈ ಮಾಡಲಿಕ್ಕೆ, ಹಾಗಾಗಿ ಸ್ವಲ್ಪ ತುಪ್ಪ ಹಾಕಿದರೆ ಸಾಕು. ಆಮೇಲೆ ನೀವು ಗೋಡಂಬಿ ದ್ರಾಕ್ಷಿಯನ್ನು ಇದರಲ್ಲಿ ಫ್ರೈ ಮಾಡಿ. ಶೀರಕ್ಕೆ ಗೋಡಂಬಿ ದ್ರಾಕ್ಷಿ ಇಲ್ಲದಿದ್ದರೆ ಏನೋ ಒಂದು ಮಿಸ್ ಆದಂಗೆ ಆಗುತ್ತೆ. ಇದೇ ಆದರೆ ಹಾಕಿ, ಇಲ್ಲದಿದ್ದರೆ ಏನು ಮಾಡಲಿಕ್ಕೆ ಆಗಲ್ಲ, ಸ್ಕಿಪ್ ಮಾಡ್ಬೋದು. ಓಕೆ, ಸ್ವಲ್ಪ ಹೊತ್ತು ಗೋಡಂಬಿ ಚೆನ್ನಾಗಿ ಫ್ರೈ ಆಗಲಿ ಇದರಲ್ಲಿ, ಚೆನ್ನಾಗಾಗುತ್ತೆ. ಆವಾಗ ತುಪ್ಪ ಇದಕ್ಕೇನು ಜಾಸ್ತಿ ಬೀಳಲ್ಲ, ನಾನು ತೋರಿಸಿದ್ದು ನೋಡಿ ಅಷ್ಟೇ ಬೀಳುತ್ತೆ. ಹಾಗೂ ನೆಕ್ಸ್ಟ್ ಏನಿದ್ರೆ, ತುಪ್ಪದ ಬದಲು ಕೆಲವರು ಕೇಳ್ತಾರೆ ಆಯಿಲ್ ಯೂಸ್ ಮಾಡ್ಬೋದು ಅಂತ ಹೇಳಿ, ಆಯಿಲ್ ಕೂಡ ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ಪರಿಮಳಕ್ಕೋಸ್ಕರ 1 ಸ್ಪೂನಷ್ಟು ತುಪ್ಪ ಹಾಕಿದರೆ ಸಾಕು ನೀವು. ಓಕೆ, ಈವಾಗ ಅದೇ ಸ್ಪೂನಲ್ಲಿ 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ ತೆಗೆದಿದ್ದೀನಿ, ಆಮೇಲೆ 2 ಚಮಚದಷ್ಟು ತುಪ್ಪವನ್ನು ಹಾಕಿದ್ದೀನಿ. ಹಾಗೂ ನೋಡಿ, ಈ ಕಪ್ಪಲ್ಲಿ ನಾನು 1 ಕಪ್ಪಷ್ಟು ಸಣ್ಣ ರವೆ, ಸೆಮೋಲಿನಾ ಅಂತ ಹೇಳ್ತಾರೆ, ಕೆಲವರು ಶೀರ ರವೆ ಹೇಳ್ತಾರೆ, ಬಾಂಬೆ ರವೆ ಅಂತ ಸಿಗುತ್ತೆ, ಅದು ಯಾವುದು ಕೂಡ ನೀವು ಇದರಲ್ಲಿ ಯೂಸ್ ಮಾಡ್ಬೋದು. ಸಣ್ಣ ರವೆ ಯೂಸ್ ಮಾಡಬೇಕು ಮಾತ್ರ. ಓಕೆ, ಈ ರವೆಯನ್ನು ಚೆನ್ನಾಗಿ, ಚಿರೋಟಿ ರವೆ ಹೇಳ್ತಾರೆ ನೋಡಿ, ಅದೇ ರವೆ ಫ್ರೈ ಮಾಡಬೇಕು. ಗ್ಯಾಸನ್ನು ಮಾತ್ರ ಸ್ಲೋವಲ್ಲಿಟ್ಟು ಇದನ್ನು ನಾವು ಫ್ರೈ ಮಾಡಬೇಕು. ಹಾಗೂ ತುಪ್ಪ ತುಂಬ ಬಿಸಿಯಾಗಿರಬಾರ್ದು ನಾವು ರವೆ ಹಾಕುವಾಗ. ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಉಂಟು, ರವೆ ಪ್ರಮಾಣ ಸ್ವಲ್ಪ ಕಮ್ಮಿ ಇದೆ, ತುಪ್ಪದ ಪ್ರಮಾಣ ಸ್ವಲ್ಪ ಜಾಸ್ತಿ ಇದೆ. ಈ ರೀತಿ ಬರಬೇಕು. ಕೆಲವರು ಏನು ಮಾಡ್ತಾರೆ, ಸ್ವಲ್ಪ ತುಪ್ಪ ಹಾಕಿ ರವೆ ಫ್ರೈ ಮಾಡ್ತಾರೆ, ಅದೇನಾಗುತ್ತೆ, ರವ ಸ್ವಲ್ಪ ಗಟ್ಟಿಯಾಗಿರುತ್ತೆ. ನೋಡಿ ಈ ರೀತಿ ತೇವಾಂಶ ಇರಬೇಕು, ಮಾಯಿಶ್ಚರ್ ಇರಬೇಕಂತ ಹೇಳ್ತಾರೆ ನೋಡಿ, ಆ ರೀತಿ ಇರಬೇಕಿದು, ಕಾಣ್ತಾ ಇದೆಯಲ್ವ ಇದರಲ್ಲಿ. ಆವಾಗ ಮಾತ್ರ ರವೆ ಸರಿಯಾಗಿ ಫ್ರೈ ಆಗುತ್ತೆ, ಹಾಗೂ ತುಪ್ಪ ಸರಿಯಾಗಿ ಎಳ್ಕೊಳ್ಳುತ್ತೆ. 1-3 ನಿಮಿಷದವರೆಗೂ ನೀವು ಇದನ್ನು ಫ್ರೈ ಮಾಡಬೇಕು. ಗ್ಯಾಸನ್ನು ಸ್ಲೋವಲ್ಲಿ, ಫ್ಲೇಮ್ ಕಮ್ಮಿಯಲ್ಲಿಟ್ಟು ನೀವು ಮಾಡಬೇಕು. ನೋಡಿ ಇವಾಗ ಇದು ಕರೆಕ್ಟಾಗಿ ಫ್ರೈ ಆಗಿದೆ, ರವೆ ಗೊತ್ತಾಗುತ್ತೆ, ಎಲ್ಲ ರವೆನೂ ಉಬ್ಬಿ ಬರುತ್ತೆ, ಆವಾಗ ಗೊತ್ತಾಗುತ್ತೆ ಇದು ಫ್ರೈ ಆಗಿದೆ ಅಂತ ಹೇಳಿ. ಇವಾಗ ಇದನ್ನು ಸಪ್ರೇಟಾಗಿ ನಾನು ತೆಗೆದು 1 ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಓಕೆ, ಅದೇ ಕಪ್ಪಲ್ಲಿ, ಯಾವ ಕಪ್ ತಗೊಂಡೆ ನೋಡಿ, ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. 1 ಕಪ್ ರವೆ ತಗೊಂಡಿದ್ದೆ, ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನಾನು ನೀರನ್ನಿಲ್ಲಿ ಹಾಕ್ತಾ ಇದ್ದೀನಿ. ನೀರು ಇವಾಗ ಕುದಿ ಬರಬೇಕು. ನಾನಿಲ್ಲಿ ನಿಮಗೆ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ, ನೀವು ಬೇಕಿದ್ರೆ ರವೆ ಫ್ರೈ ಮಾಡುವಾಗಲೇ ಪಕ್ಕದಲ್ಲಿ 2 ಕಪ್ಪಷ್ಟು ನೀರನ್ನು ಕುದಿಸ್ಲಿಕ್ಕೆ ಇಡ್ಬೋದು, ಆವಾಗ 2 ಕೂಡ ಒಟ್ಟಿಗೆ ಆಗುತ್ತೆ ಕೆಲಸ. ಓಕೆ, ಇಲ್ಲಿ ನಾನು ಸ್ವಲ್ಪ ಕಲ್ಲರ್ಗೋಸ್ಕರ ಲೆಮನ್ ಯೆಲ್ಲೋ ಕಲ್ಲರ್ ಉಂಟು ನೋಡಿ, ಕೇಸರಿ ಬಾತಲ್ಲ ಇಲ್ಲಿ ನಾವು ಶೀರ ಮಾಡೋದಲ್ವ, ಹಾಗಾಗಿ ಲೆಮನ್ ಯೆಲ್ಲೋ ಕಲರ್ ನಾನು ತೊಗೊಂಡಿದ್ದೀನಿ. ಕೆಲವರು ಕೇಸರಿ ಕಲರ್ ಕೂಡ ಹಾಕ್ತಾರೆ, ಯಾವುದು ಕೂಡ ನೀವು ಹಾಕ್ಬೋದು. ಅಥವಾ ನಿಮ್ಮ ಹತ್ರ ಕಲರ್ ಇಲ್ಲದಿದ್ದರೆ ನೀವು ಹಾಕೋದೇನು ಇರ್ಬೋದು, ಪರವಾಗಿಲ್ಲ, ಮನೆಗೆ ಹೇಗೆ ಕೂಡ ನಡೆಯುತ್ತೆ, ಟೇಸ್ಟ್ ಇದ್ದರೆ ಆಯ್ತಲ್ವಾ. ಸ್ವಲ್ಪ ನಾನು ಕೇಸರಿ ದಳ ಇರುತ್ತೆ ನೋಡಿ, ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ಓಕೆ, ಇವಾಗ ಇದು ಕುದಿ ಬರಬೇಕು, ಚೆನ್ನಾಗಿ ಕುದಿಬೇಕು. ಇವಾಗ ನೋಡಿ ನೀರು ಕುದಿತಾ ಉಂಟು, ನೋಡ್ಬೋದು ನೀವು. ಈ ಟೈಮಲ್ಲಿ ಗ್ಯಾಸನ್ನು ಸ್ಲೋ ಮಾಡಬೇಕು ನಾವು, ಕಂಪ್ಲೀಟಾಗಿ ಸ್ಲೋ ಮಾಡಿ ಆಮೇಲೆ ನಾವು ಫ್ರೈ ಮಾಡಿ ಇಟ್ಟಿದ್ವಿ ನೋಡಿ ರವೆ, ಅದನ್ನು ಈ ನೀರಿಗೆ ಹಾಕಬೇಕು. ನೋಡಿ ಈ ರವೆಯನ್ನು ನೀರಿಗೆ ಹಾಕೋಣ, ಏನಾಗಲ್ಲ, ಗಂಟು ಗಂಟೆಲ್ಲ ಏನು ಬರಲ್ಲ, ಎದುರಬೇಕಂತ ಏನಿಲ್ಲ. ಗ್ಯಾಸನ್ನು ಮಾತ್ರ ಸ್ಲೋ ಮಾಡಿ ಇದನ್ನು ಹಾಕಿ ಸರಿಯಾಗಿ ನೀವು ಮಿಕ್ಸ್ ಮಾಡಿ ನೋಡಿ, ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡಿ.
ಇವಾಗ ಸ್ವಲ್ಪ ಹೊತ್ತಲ್ಲಿ ರವೆ ಏನಾಗುತ್ತೆ, ಎಲ್ಲ ನೀರನ್ನು ಹೀರ್ಕೊಳ್ಳುತ್ತೆ, ಗಟ್ಟಿಯಾಗುತ್ತೆ. ಕರೆಕ್ಟಾಗಿ ಮಿಕ್ಸ್ ಮಾಡಿ, ಗಂಟು ಗಂಟು ಮಾಡಲಿಕ್ಕೆ ಬಿಡಬೇಡಿ, ಕರೆಕ್ಟಾಗಿ ಮಿಕ್ಸ್ ಮಾಡಿ. ನೋಡಿ ರವೆ ನೀರನ್ನು ಹೀರ್ಕೊಳ್ತಾ ಉಂಟು, ನೋಡ್ಬೋದು ನೀವು. ಇವಾಗ ಸ್ವಲ್ಪ ಹೊತ್ತಲ್ಲಿ ಎಲ್ಲ ನೀರು ಡ್ರೈ ಆಗುತ್ತೆ. ಇವಾಗ ನೋಡಿ ನೀರು ಕಂಪ್ಲೀಟಾಗಿ ಡ್ರೈ ಆಗಿದೆ, ನೋಡ್ಬೋದು ನೀವು. ಈ ರೀತಿ ಡ್ರೈ ಆದಮೇಲೆ ನಾವು ಇದಕ್ಕೆ ಸಕ್ಕರೆಯನ್ನು ಹಾಕಬೇಕು. ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ, ಒಂದೂವರೆ ಕಪ್ಪಷ್ಟು. ಎಷ್ಟು ಹೇಳಿ, ಒಂದೂವರೆ ಕಪ್ಪಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ. ಒಮ್ಮೆಲೆ ನಿಮಗೆ ಸಕ್ಕರೆ ಕಮ್ಮಿ ಬೇಕಿದ್ರೆ ಕಮ್ಮಿ ಹಾಕ್ಬೋದು, ಆದರೆ ಜಾಸ್ತಿ ಹಾಕಬೇಕಂತ ಇಲ್ಲ. ಈ ಸಕ್ಕರೆ ಇದಕ್ಕೆ ಕರೆಕ್ಟ್ ಆಗುತ್ತೆ. ತುಂಬ ಸಿಹಿ ನಿಮಗೆ ಇಷ್ಟ ಇದೆ ಆದರೆ ಸ್ವಲ್ಪ ನೀವು ಜಾಸ್ತಿ ಹಾಕ್ಬೋದು. ಓಕೆ, ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಗ್ಯಾಸನ್ನು ಸ್ಲೋವಲ್ಲೇ ಇಡಬೇಕು. ಸಕ್ಕರೆ ಇದರಲ್ಲಿ ಕರಗಬೇಕು. ಇವಾಗ ಸ್ವಲ್ಪ ಹೊತ್ತಲ್ಲಿ ಸಕ್ಕರೆ ನೀರಾಗುತ್ತೆ, ಕಂಪ್ಲೀಟಾಗಿ ರವೆ ಎಲ್ಲ ಸ್ವಲ್ಪ ನೀರಾಗುತ್ತೆ, ಅದೇ ರೀತಿ ಆಗಬೇಕು. ನೋಡಿ ಸಕ್ಕರೆ ನೀರಾಗ್ತಾ ಬರ್ತಾ ಉಂಟು. ಕರೆಕ್ಟಾಗಿ ಸಕ್ಕರೆ ಪೂರ್ತಿ ನೀರಾಗಬೇಕು. ಈ ಪಾಕದ ಎಷ್ಟು ನೀವು ಸಕ್ಕರೆ ಹಾಕ್ತೀರಿ ನೋಡಿ, ಎಷ್ಟು ನೀರಾಗುತ್ತೆ ನೋಡಿ, ಆವಾಗಲೇ ಅದು ಸಾಫ್ಟ್ ಆಗೋದು. ಹಾಗೆ ಸಕ್ಕರೆ ತುಂಬ ಕಮ್ಮಿ ಹಾಕಲಿಕ್ಕೆ ಹೋಗಬೇಡಿ, ಕಮ್ಮಿ ಹಾಕಿದರೆ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ ಸಕ್ಕರೆ ನೀರಾಗಿ ರವೆ ಎಲ್ಲ ಎಳ್ಕೊಂಡಿದೆ, ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಯಾವಾಗ ನೀವು ಸಕ್ಕರೆ ಹಾಕ್ತೀರಿ ನೋಡಿ, ಆವಾಗಲೇ ಇದು ಸಾಫ್ಟ್ ಆಗೋದು. ನೋಡಿ ಕೆಲವರು ಏನು ಮಾಡ್ತಾರೆ, ಸಕ್ಕರೆ ತುಂಬ ಕಮ್ಮಿ ಹಾಕ್ತಾರೆ, ಒಂದೆರಡು ಸ್ಪೂನಷ್ಟು, ಹಾಗಾಗಿ ಅದು ಗಟ್ಟಿಯಾಗುತ್ತೆ. ಇವಾಗ ಈ ರೀತಿ ಗಟ್ಟಿ ಆದಮೇಲೆ ಉಳಿದದ್ದಿತ್ತು ನೋಡಿ ತುಪ್ಪ, ಅದನ್ನು ಹಾಕೋಣ. ನೋಡಿ ನಾನು ತೋರಿಸ್ತಾ ಇದ್ದೀನಿ, ನಾನು ಹೇಳಿದ್ದೆ ನಿಮಗೆ 4¼ ಸ್ಪೂನಷ್ಟು ಉಂಟಂತ ಹೇಳಿ. ನೋಡಿ ಇವಾಗ ಉಳಿದದ್ದು 2 ಸ್ಪೂನಷ್ಟು ನಾನಿಲ್ಲಿ ಹಾಕಿದ್ದೀನಿ. ಒಟ್ಟಿಗೆ 4¼ ಸ್ಪೂನಷ್ಟು ಮಾತ್ರ ತುಪ್ಪ ಇದಕ್ಕೆ ಹೋಗಿದೆ. ಓಕೆ ನೋಡಿ ಇವಾಗ ನಿಮಗೆ ತುಪ್ಪ ಎಲ್ಲ ಕಾಣ್ತಾ ಉಂಟಲ್ವಾ, ಈ ತುಪ್ಪ ಎಲ್ಲ ಕಂಪ್ಲೀಟಾಗಿ ರವ ಎಳ್ಕೊಳ್ಳುವ ತನಕ ನೀವಿದನ್ನು ಈ ರೀತಿ ತಿರುಗಿಸ್ತಾನೆ ಇರಬೇಕು. ಗ್ಯಾಸನ್ನು ಸ್ಲೋವಲ್ಲೇ ಇಡಬೇಕು. ಎಲ್ಲ ಪ್ರೊಸೀಜರ್ಗೆ ಗ್ಯಾಸ್ ಉಂಟು ನೋಡಿ, ಅದು ಸ್ವಲ್ಪ ಸ್ಲೋವಲ್ಲೇ ಇಡಲಿಕ್ಕೆ. ಲೋ ಫ್ಲೇಮಲ್ಲಿಟ್ಟು ನೀವು ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ತುಪ್ಪ ಇವಾಗ ಕಾಣ್ತಾ ಉಂಟಾ, ಇಲ್ಲ ಅಲ್ವಾ, ಎಲ್ಲ ಕಂಪ್ಲೀಟಾಗಿ ಎಳ್ಕೊಂಡಿದೆ, ನೋಡ್ಬೋದು ನೀವು. ಸೈಡಲ್ಲಿ ಚೂರು ಕೂಡ ತುಪ್ಪ ಎಲ್ಲ ಏನಿಲ್ಲ, ರವೆ ಪರ್ಫೆಕ್ಟಾಗಿ ಎಲ್ಲವನ್ನು ಎಳ್ಕೊಂಡು ಇವಾಗ ಸಾಫ್ಟಾಗಿ ಬಂದಿದೆ. ಇವಾಗ ನಮ್ಮ ಶೀರ ರೆಡಿಯಾಗಿದೆ. ಆದರೆ ಇದಕ್ಕೆ ಇವಾಗ ಹಾಕ್ಲಿಕ್ಕುಂಟು ನಾವು ಫ್ರೈ ಮಾಡಿ ಇಟ್ಟ ಗೋಡಂಬಿ ದ್ರಾಕ್ಷಿ. ನೆಕ್ಸ್ಟ್ ಇದಕ್ಕೆ ಹಾಕಬೇಕು ನಾವು ಸ್ವಲ್ಪ ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ ಹಾಕದಿದ್ದರೆ ಆ ಪರಿಮಳನೇ ಬರಲ್ಲ, ಹಾಗಾಗಿ ಏಲಕ್ಕಿ ಪುಡಿಯನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ. ಕರೆಕ್ಟಾಗಿ ಇದು ಮಿಕ್ಸ್ ಆಗಲಿ, ಆಮೇಲೆ ಗ್ಯಾಸನ್ನು ನೀವು ಆಫ್ ಮಾಡಿದರೆ ಆಯಿತು. ಓಕೆ ನೋಡಿ ಇವಾಗ ಇದು ಸರಿಯಾಗಿ ಬಂದಿದೆ, ನೋಡ್ಬೋದು ನೀವು. ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಯಾವ ರೀತಿ ಬಂದಿದೆ ಇದು. ಗ್ಯಾಸನ್ನು ಇವಾಗ ಆಫ್ ಮಾಡಿ ನೋಡಿದ್ರಲ್ಲ. ನೋಡಿ ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ ಎಷ್ಟೊಂದು ಸಾಫ್ಟಾಗಿ ಇದು ಬಂದಿರ್ಬೋದು ಅಂತ ಹೇಳಿ. ಎಷ್ಟು ಸಿಂಪಲ್ ಉಂಟಲ್ವಾ. ಈ ರೀತಿ ನೀವು ಮಾಡಿದರೆ ಆಯಿತು. ಒಮ್ಮೆಲೆ ನಿಮಗೆ ಜಾಸ್ತಿ ಮಾಡಲಿಕ್ಕಿದ್ರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿಯಲ್ಲಿ ನೀವು ಮಾಡಬೇಕು. ಮೆಜರ್ಮೆಂಟ್ ಸ್ವಲ್ಪ ನೀವು ಬುದ್ಧಿ ಉಪಯೋಗಿಸಿ ಅಂತ ಹೇಳ್ತಾರೆ ನೋಡಿ ಆ ರೀತಿ. ಇವಾಗ ಒಂದು ಕಪ್ಪಿಗೆ ನಾವು ರವೆ ಹಾಕಿದರೆ ನೀವು 2 ಕಪ್ ತಗೊಳ್ಳುವಾಗ ಎಷ್ಟು ನೀವು ನೀರು ಎಲ್ಲ ಹಾಕಬೇಕು ಅದರ ಪ್ರಮಾಣವನ್ನು ಸ್ವಲ್ಪ ನೀವು ಜಾಸ್ತಿ ಮಾಡಬೇಕು ಅಷ್ಟೇ. ಓಕೆ ಇವಾಗ ಇದನ್ನೊಂದು ಕಪ್ಪಲ್ಲಿ ಹಾಕಿ ನೀವು ತಿಂದರೆ ಆಯಿತು. ಆದರೆ ಹೋಟೆಲಲ್ಲೆಲ್ಲ ನೋಡ್ಬೋದು ನೀವು ಒಂದು ಕಪ್ಪಲ್ಲಿ ಈ ರೀತಿ ಹಾಕಿ ಅದನ್ನು ಲೆವೆಲ್ ಮಾಡಿ ಉಲ್ಟ ಹಾಕ್ತಾರೆ, ತುಂಬ ಚೆನ್ನಾಗಿ ಬರುತ್ತೆ. ಆ ರೀತಿ ಕೂಡ ನೀವು ಮಾಡಿದರೆ ಮನೆಯಲ್ಲೇ ಇದೆಲ್ಲ ಮಾಡಬೇಕಂತ ಇಲ್ಲ, ಡೈರೆಕ್ಟಾಗಿ ನಾವು ಕಪ್ಪಲ್ಲಿ ಹಾಕೋದು, ಬಿಸಿ ಬಿಸಿ ತಿನ್ನೋದು. ಇವಾಗ ನಾನು ಹೇಳ್ತೀನಿ ಇದನ್ನು ನೀವು ಕರೆಕ್ಟಾಗಿ ಮುಚ್ಚಿಡಿ, ಓಪನ್ ಇಡಬಾರ್ದು, ಮುಚ್ಚಿಡಬೇಕು. ಬೆಳಿಗ್ಗೆ ಮಾಡಿದರೂ ಸಂಜೆ ತನಕನು ಇದೇ ರೀತಿ ಸಾಫ್ಟಾಗಿನೇ ಇರುತ್ತೆ. ಓಕೆ ನೋಡಿ ಚೆನ್ನಾಗಿದೆ ಅಲ್ವಾ. ಒಮ್ಮೆಲೆ ಸಂಜೆ ಮಾಡಿದರೆ ನಾಳೆ ಬೆಳಿಗ್ಗೆ ತನಕ ಕೂಡ ಇದು ಬರುತ್ತೆ, ಏನಾಗೋದಿಲ್ಲ, ಹಾಳು ಕೂಡ ಆಗಲ್ಲ. ನೋಡಿ
ಎಷ್ಟೊಂದು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದ್ರು ಹೊಡೆದು. ಒಮ್ಮೆ ನೀವು ಟ್ರೈ ಮಾಡಿ ಆದಮೇಲೆ ನನಗೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಹಾಗೂ ನನ್ನ ಚಾನಲ್ ನಿಮಗೆ ತುಂಬ ಇಷ್ಟ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಶೀರ ನಿಮಗೆ ಇಷ್ಟ ಅಂತ ಆದರೆ ಈವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನೋಡಿ ತುಂಬ ಸಾಫ್ಟಾಗಿದೆ, ಖಂಡಿತವಾಗಲೂ ಇದನ್ನು ಎಂಜಾಯ್ ಮಾಡಿ. ಇವತ್ತು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್.